ನಮಸ್ಕಾರ. ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ವಿಚಾರ ಏನಪ್ಪ ಅಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ತುಂಬ ಬೇಸರದಲ್ಲಿರುವಂಥದ್ದು. ಅವರ ಬೇಸರವನ್ನು ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಹಾಕ್ತಾನೇ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೇರವಾಗಿ ಹೋಗಿ ಕೇಳುವಂಥ ಸಂದರ್ಭ ಕೂಡ ಆಗಾಗ ಸಿಕ್ಕಿರುತ್ತೆ ಅಭಿಮಾನಿಗಳಿಗೆ. ಆದರೆ ಈಗಿನ ಒಂದು ಪೋಸ್ಟನ್ನು, ಅಂದರೆ ಯಶ್ ಅಭಿಮಾನಿಗಳ ಒಂದು ಇನ್ಸ್ಟಾ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿರುವಂಥದ್ದು ತುಂಬ ಬೇಸರ ತರುವಂಥ ಒಂದು ಪೋಸ್ಟ್ ಇದು ಅಂತ ಹೇಳಿ ನಾವು ಹೇಳ್ಬೋದು. ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತಿದ್ದು ಕಾಣೆ ಆಗಿದ್ದಾರೆ ನಮ್ಮ ಬಾಸ್. ಅಂದರೆ ನಮ್ಮ ಬಾಸು ಹೇಳ್ತಾ ಇರುವಂಥದ್ದು ನಿಜಾನೇ ಸರಿ, ಆದರೆ ಯಾವಾಗ ಎಲ್ಲಿಯವರೆಗೆ ಯಾವಾಗ ಅನೌನ್ಸ್ ಮಾಡ್ತಾರೆ ಹೊಸ ಸಿನಿಮಾ? ಬರೀ ಹೇಳೋದಾಯಿತು, ಬರೀ ಅನೌನ್ಸ್ಮೆಂಟ್ ಮಾಡೋದೇ ಆಯಿತು. ಬೇರೆ ಸ್ಟಾರ್ಗಳ ಅಭಿಮಾನಿಗಳೆಲ್ಲ ಅವರವರ ನಾಯಕ ನಟರ ಸಿನಿಮಾಗಳನ್ನು, ಅವರ ಸಿನಿಮಾದ ಹೊಸ ಸುದ್ದಿಯನ್ನು ಕೇಳಿ ಎಂಜಾಯ್ ಮಾಡ್ತಿದ್ದಾರೆ. ನಾವು ಇನ್ನೂ ಕಾಯ್ತಾನೆ ಇದ್ದೀವಿ, ಯಾವಾಗ ಅನೌನ್ಸ್ ಮಾಡ್ತಾರೆ ನಮ್ಮ ಬಾಸ್ ಸಿನಿಮಾ? ಬರೀ ಹೇಳೋದಾಯಿತು, ಕಾಣೆ ಆಗಿದ್ದಾರೆ, ಸೂಕ್ತ ಬಹುಮಾನ ಕೊಡ್ತೀವಿ, ಯಾರಾದರೂ ಅವ್ರನ್ನ ಹುಡುಕಿಕೊಟ್ರಿ ಅನ್ನುವ ಅರ್ಥದಲ್ಲಿ ಒಂದು ಪೋಸ್ಟ್ ಹಾಕಿರುವಂಥದ್ದು. ಅದೇ ಪೋಸ್ಟ್ನ ಕಮೆಂಟ್ ಬಾಕ್ಸ್ಗೆ ಹೋದರೆ ಅಲ್ಲಿ ಒಂದಷ್ಟು ಅಭಿಮಾನಿಗಳು ತುಂಬ ಏನಪ್ಪ ಮೋಟಿವೇಶ್ನಲ್ ಲೈನ್ಗಳನ್ನು ಬರೆದಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ಮನೆ ಕಟ್ಟಲಿಕ್ಕೆ ಟೈಮ್ ಬೇಕು, ಅದೇ ಒಂದು ಅರಮನೆ ಕಟ್ಟಲಿಕ್ಕೆ ಸಾಕಷ್ಟು ಟೈಮ್ ಬೇಕು, ವೇಟ್ ಮಾಡಿ ಬ್ರೋ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ತಮ್ಮ ಅಭಿಮಾನಿಗಳಿಗೆ ಹೇಳುವಂಥ ಒಂದು ಸತ್ಯ ಇದು. ಇದು ಒಂದು ಕಡೆ ಇಲ್ಲೂ ನಿಜ ಅನ್ಸುತ್ತೆ. ಜೊತೆಗೆ ಒಂದು ಬಿಗ್ ಸಿನಿಮಾ ಅಂತಂದಾಗ ಅಲ್ಲಿ ಸಾಕಷ್ಟು ತಯಾರಿಗಳು ಬೇಕಾಗತ್ತೆ. ಆ ತಯಾರಿಯನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ಕೋತಿದ್ದಾರೆ ಅನ್ನುವಂಥದ್ದು ಬಲ್ಲ ಮೂಲಗಳ ಮಾಹಿತಿ. ಒಟ್ಟು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕುತೂಹಲ ಇದೆ ಇಂಡಸ್ಟ್ರಿಯಲ್ಲೂ ಕೂಡ. ಯಶ್ ಅವರ ಸಿನಿಮಾ ಯಾವಾಗ ಬರುತ್ತೆ ಅಥವಾ ಯಾವುದು ಮಾಡ್ತಾರೆ ಅನ್ನುವಂಥ ಸಹಜ ಒಂದು ಕುತೂಹಲ ಇದ್ದೇ ಇದೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳೋದಾದರೆ ಯಶ್ ಅವರ ಅಭಿಮಾನಿಗಳು ಬೇಸರ ಆಗಿದ್ದಾರೆ. ಬೇಸರಕ್ಕೆ ಒಂದು ಪೋಸ್ಟ್ ಹಾಕಿ ತಮ್ಮ ಬೇಸರವನ್ನು ತೋಡ್ಕೊಂಡಿರುವಂಥದ್ದು. ಇದನ್ನು ನೋಡಿ ಯಶ್ ಏನಂತಾರೋ ಗೊತ್ತಿಲ್ಲ, ಆದರೆ ನೋಡೋರಿಗೆ ಇವರ ಅಭಿಮಾನಿಗಳ ಬೇಸರ ಎಷ್ಟಿದೆ, ಎಷ್ಟು ಆಳಕ್ಕಿದೆ ಅನ್ನುವಂತಹ ಅರ್ಥ ಸ್ಪಷ್ಟವಾಗಿ ಆಗುತ್ತೆ ಅಂತ ಹೇಳ್ತಾ, ಸಿನಿಮಾದ ಸಾಕಷ್ಟು ಸುದ್ದಿಗಳು ಅಥವಾ ರಿವ್ಯೂ ಆಗಿರ್ಬೋದು, ಟ್ರೈಲರ್ ರಿವ್ಯೂ, ಟೀಸರ್ ರಿವ್ಯೂ, ಜೊತೆಗೆ ಸಿನಿಮಾದ ದೈನಂದಿನ ಚಟುವಟಿಕೆಗಳ ಸುದ್ದಿಗಳಿರ್ಬೋದು, ಅದನ್ನೆಲ್ಲ ನೋಡಲಿಕ್ಕೆ ನೀವು ರೇವನ್ ಜಿ ಅವರು ಯೂಟ್ಯೂಬ್ ಚಾನಲ್ಗೆ ಬಂದರೆ ನಿಮಗೆಲ್ಲ ಮಾಹಿತಿ ಸಿಗ್ತೈತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.